ರಾಜ್ಯ ಸರ್ಕಾರದ ವತಿಯಿಂದ, ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಇವತ್ತು ಏನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿಗಳ ಸಚಿವರು, ನನ್ನ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಚಲುವರಾಯ ಸ್ವಾಮಿಯವರೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನನ್ನ ಸ್ನೇಹಿತರು ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರೇ, ಅದೇ ರೀತಿ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮರೀತಿ ಬೆಗೌಡ್ರೆ, ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸ್ನೇಹಿತರು ಆಗಿರ್ತಕ್ಕಂಥ ಮಧು ಮಾದೇಗೌಡ್ರೆ, ಅದೇ ರೀತಿ ನನ್ನ ಸ್ನೇಹಿತರು ಶಾಸಕ ಮಿತ್ರರು ಆಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಯುತ ರಿತೇಶ್ ಕುಮಾರ್ ಅವರೇ, ಅದೇ ರೀತಿ ನಮ್ಮ ಕಮಿಷನರ್ ಅವರು ಶ್ರೀಮತಿ ಬಿ ಬಿ ಕಾವೇರಿ ಅವರೇ, ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಕ್ ಶಕ್ತಿ ನಿರ್ಮಾಣ ಶ್ರೀಯುತ ಶ್ರೀಮತಿ ಶುಭಾ ಕಲ್ಯಾಣ್ರವರೇ, ಅದೇ ರೀತಿ ಡಾಕ್ಟರ್ ಕುಮಾರ್ ಅವರೇ, ಹಾಗೂ ಅಧ್ಯಕ್ಷರು ನಾಗೇಶ್ ಅವರೇ, ನಮ್ಮನ್ನು ಗೌಡ್ರು ಅಂತ ಕರೆದ್ರಿ ನೀವು, ಭಾಳ ಸಂತೋಷ. ಇಲ್ಲೆಲ್ಲ ಬಂದಾಗ ಹೋದಾಗೆಲ್ಲ ಗೌಡ್ರು ಅಂತ ಬಿರುದು ತಗೊಂಡು ಹೋಗ್ತೀವಿ ಕೆಲವು ಸತಿ, ನಮ್ಮನ್ನು ಸೇರಿಸ್ಕೊಳ್ರಿ. ಅದೇ ರೀತಿ ನಾವು ಮತ್ತೆ ಭಾಳ ಅದಕ್ಕೆ ಪರ್ಪಸ್ ಆಗಿ ನಾನು ಯಾವಾಗಲೂ ಲಾಸ್ಟಿಗೆ ಹೇಳೋದು, ನಮ್ಮ ಸ್ನೇಹಿತರು ಶಾಸಕ ಮಿತ್ರ ಆಗಿರ್ತಕ್ಕಂಥ ರಮೇಶ್ ಅಣ್ಣವ್ರೆ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿರ್ಬೋದು, ಎಲ್ಲ ಗಣ್ಯರೇ, ಅಧಿಕಾರಿ ವರ್ಗದವರೇ, ಜನಪ್ರತಿನಿಧಿಗಳು ಕೂಡ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಮಂಡ್ಯ ಭಾಗದ ಎಲ್ಲ ತಂದೆ ತಾಯಿಯರ ಅಣ್ಣ ತಮ್ಮಂದಿರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಸಾಕಷ್ಟು ಶಿಕ್ಷಕ ವಂದದವರು ಇದ್ದಾರೆ, ಅವ್ರಿಗೂ ಕೂಡ ನನ್ನ ಗೌರವನ ಕೊಟ್ಟು, ಮಾಧ್ಯಮ ಮಿತ್ರರಿಗೂ ನನ್ನ ಗೌರವನ ಕೊಟ್ಟು ಭಾಳ ಹೆಮ್ಮೆ ಆಗುತ್ತೆ ಮಂಡ್ಯಕ್ಕೆ ಬಂದು ನಮ್ಮ ಕಾರ್ಯಕ್ರಮಗಳನ್ನು. ಯಾಕೆಂದರೆ ಮಾತಾಡಬೇಕಾದ್ರೆ ನಾನು ಮತ್ತೆ ನಮ್ಮ ತಂದೆಯವರ ಹೆಸರು ಹೇಳ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಇಲ್ಲಿ ಮನೆ ಮನೆಯಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ಹೃದಯಗಳಲ್ಲಿ ಬಂಗಾರಪ್ಪಾಜಿಯವ್ರನ್ನ ನಿಮ್ಮ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ. ಅದ್ರ ಪಕ್ಕದಲ್ಲೇ ನನಗೂ ಒಂದು ಪುಟ್ಟದಾಗಿ ಸ್ಥಾನ ಕೊಡಿ ಅಂತ ಹೇಳಿ ನಿಮಗೆ ಕೈ ಮುಗಿದು ಬೇಡಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಆಗುತ್ತೆ, ಹೆಮ್ಮೆ ಆಗುತ್ತೆ ಮಂಡ್ಯದಲ್ಲಿ ಬಂದು ಇಂಥ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡತಕ್ಕಂಥದ್ದು. ನಾನು ಇಷ್ಟೇ ಹೇಳೋದು, ಯಾಕೆಂದರೆ ಆಗಲೇ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಆಯಿತು, 12:30 ಮಕ್ಕಳಿಗೆ ಊಟವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ಕೂಡ ಇಡೀ ರಾಜ್ಯದಲ್ಲಿ ಇಟ್ಕೊಂಡಿದ್ದೀವಿ, ಅದಕ್ಕೆ ನಾನು ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಹೇಳಬೇಕಾಗ್ತದೆ, ನಾನು ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸಾಕಷ್ಟು ವಿಚಾರಗಳನ್ನು ಮಾನ್ಯ ಉಸ್ತುವಾರಿ ಸಚಿವರು ಚಲುವಣ್ಣವರು ಆಗಲೇ ಹೇಳಿದ್ದಾರೆ. ಆದರೆ ಕಾರ್ಯಕ್ರಮವನ್ನು ಕೊಡಬೇಕಾದ್ರೆ ಯಾಕೆ ಕೊಡ್ತೀವಿ ಅಂತೇಳಿ, ಇವತ್ತು ಕೂಡ ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮ, ಆಶ್ರಯ ಆರಾಧನಾ ಇಂಥ ಕಾರ್ಯಕ್ರಮ, ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ತಗೊಂಡು ರೈತರು ಹೊಲದ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರ ಒಂದು ಕಾರ್ಯಕ್ರಮ ಇವತ್ತು ಕೂಡ ಹಸಿರಾಗಿದೆ ಅಂತ ಹೇಳಿದರೆ 10 HP ವರೆಗೂ ಎಲ್ಲ ರೈತರಿಗೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕಾರ್ಯಕ್ರಮ ಕೊಡಬೇಕಾದ್ರೆ ಅದು ಬಡವರಿಗೆ ಸಹಕಾರ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡಬೇಕು. ಏರ್ಪೋರ್ಟು, ಟ್ರೈನು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಕಾರ್ಯಕ್ರಮ ಜನರಿಗೆ, ಬಡವರಿಗೆ ಹೊಟ್ಟೆ ತುಂಬೋದಿಲ್ಲ. ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಅದೇ ಈ ಗ್ಯಾರಂಟಿಗಳು, ಬೇಕಾದಷ್ಟು ಗ್ಯಾರಂಟಿಗಳನ್ನು ನಾನು ಕೂಡ ಒಂದು ಏನು ನಮ್ಮ ಏನ್ರಿ ಅಂತಾರೆ ನಮ್ಮ ಪ್ರಣಾಳಿಕೆ, ಚುನಾವಣೆ ಪೂರ್ವಕವಾಗಿ ಪ್ರಣಾಳಿಕೆಯಲ್ಲಿ ನಾವು ಬರಿತೀವಿ. ನಾವು ಮತ ಕೇಳಬೇಕಾದ್ರೆ ಯಾಕೆ ನಾವು ಮತ ಕೇಳ್ತೀವಿ ಅಂತ ಹೇಳಿ ಅದನ್ನು ನೋಡಿ ನೀವು ಮತ ಹಾಕಿ ನಮಗೆ ಅಧಿಕಾರವನ್ನು ಕೊಡ್ತೀರಿ. ಅದು ಕೊಟ್ಟ ಮೇಲೆ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡತಕ್ಕಂಥ ಸಮಯ ಇರ್ತದೆ, ಕೆಲವು ಸತಿ ಹೆಚ್ಚು ಕಮ್ಮಿ ಆಗ್ತದೆ, ಲೇಟ್ ಆಗ್ತಕ್ಕಂಥದ್ದು. ಆದರೆ ವಿರೋಧ ಪಕ್ಷದವರು ಏನೇನು ಹೇಳಿದರು ಅಂತೇಳಿ ಮಾನ್ಯ ಸಚಿವರು ಚಲುವಣ್ಣವ್ರು ಹೇಳಿದ್ದಾರೆ. ಆದರೆ ನಮ್ಮ ಸರ್ಕಾರ ಮಾತು ತಪ್ಪದೆ ಮಾತು ಕೊಟ್ಟಿರ್ತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಾವು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ದಾಪುಗಾಲಿಟ್ಟಿದ್ದೀವಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಇಡೀ ರಾಜ್ಯದ ಜನತೆ ಪರವಾಗಿ
ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ನಾನು ವೈಯಕ್ತಿಕವಾಗೂ ಕೂಡ ಹೇಳ್ತೇನೆ. ಯಾಕೆಂದ್ರೆ ಪ್ರಣಾಳಿಕೆಯಲ್ಲಿ ನಾನು ಉಪಾಧ್ಯಕ್ಷ ಆಗಿದ್ದೆ, ಅನುಷ್ಠಾನ ಮಾಡೋದು ಸರ್ಕಾರ ಬಂದ ಮೇಲೆ, ಅದು ಈಗ ಹಂತ ಹಂತವಾಗಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಇದಿರಲಿಲ್ಲ. ಇವತ್ತು ಏನು ಕಾರ್ಯಕ್ರಮ ನಾವು ಬಂದಿದ್ದೀವಿ, ಈ ಕಾರ್ಯಕ್ರಮ ಇರಲಿಲ್ಲ. ಒಂದು ಭಾಗ ಮಾತು ಕೊಟ್ಟಿರ್ತಕ್ಕಂಥ ನಡ್ಕೊಳ್ಬೇಕು, ನಾವು ನುಡಿದಂತೆ ನಡೀತೀವಿ ಅಂತ ಹೇಳೋದು. ಇನ್ನೊಂದು, ನಾವು ಅಧಿಕಾರ ತಗೊಂಡ ಮೇಲೆ ಏನೇನು ಸಮಸ್ಯೆಗಳು ಕಾಣ್ತವೆ ನಮ್ಮ ಎದುರುಗಡೆ, ಅದನ್ನು ಸಮಸ್ಯೆನ ಪರಿಹಾರ ಮಾಡಿದಾಗ ಮಾತ್ರ ಆ ಸರ್ಕಾರಕ್ಕೆ ಗೌರವ ಬರ್ತದೆ. ಆ ಹೆಜ್ಜೆಯಲ್ಲಿ ಇದು ಒಂದು ಕೂಡ ಒಂದು ಪುಟ್ಟವಾಗಿರ್ತಕ್ಕಂಥ ಹೆಜ್ಜೆ. ನಿಮಗೆಲ್ಲ ಗೊತ್ತಿಗೆ ಆರ್ಥಿಕವಾಗಿ 56,000 crore ಆಗ್ತದೆ ನಾವೆಲ್ಲ ಈ ಗ್ಯಾರಂಟಿಗಳನ್ನು, 5 guarantees ಅನುಷ್ಠಾನ ಮಾಡೋದಕ್ಕೆ. ಇವತ್ತು ಮೊಟ್ಟೆ ಬಗ್ಗೆ ನಾನು ಹೇಳಬೇಕಾಗ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದೆ, ನಮ್ಮ ಅಧಿಕಾರಿ ವರ್ಗದವರಿಂದ ಎಲ್ಲ ಮಾಹಿತಿಯನ್ನು ತಗೊಂಡು ಈ ಮೊಟ್ಟೆ ಕಾರ್ಯಕ್ರಮವನ್ನು ಯಾಕೆ ವಿಸ್ತರಿಸಬಾರ್ದು, ಏನೇನು ತೊಂದರೆ ಇದೆ ಎಲ್ಲ ಮಾತಾಡಿದಾಗ, ನಾವು ಮುಂಚೆ 1-8 class ಮಾತ್ರ ಕೊಡ್ತಾ ಇದ್ವಿ, ಒಂದೇ ಮೊಟ್ಟೆ ಕೊಡ್ತಾ ಇದ್ವಿ, ಒಂದೇ ಮೊಟ್ಟೆ ವಾರಕ್ಕೆ. ಆದರೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದರು. ನಾವು ಎಷ್ಟೋ ಒಂದು ಶಾಲೆಯಲ್ಲಿ ಅವ್ರು ಬಂದು ಹೇಳಿದ್ರು ಅಧಿಕಾರಿಯವರು, ಸರ್ 8th class ಒಂಬತ್ತನೇ ಕ್ಲಾಸ್ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, 8th class ಮಕ್ಕಳು ಮೊಟ್ಟೆ ತಿಂತಾರೆ, 9th class ಮಕ್ಕಳಿಗೆ ಮೊಟ್ಟೆ ಇರೋದಿಲ್ಲ. ಅದು ನಾನು ಹೇಳ್ತೀನಿ ದೊಡ್ಡ ತಪ್ಪದು, ಅದು ಒಂದು ರೀತಿಯಲ್ಲಿ ಅಪರಾಧ. ಅದರಲ್ಲೂ ಕೂಡ ಆ ಮೊಟ್ಟೆನ ಹಂಚ್ಕೊಳ್ತಕ್ಕಂಥ ಮನೋಭಾವನೆ ಮಕ್ಕಳಲ್ಲಿ ಇದೆಯಲ್ಲ, ನಿಜವಾಗ್ಲೂ ದೇವಸ್ಥಾನದಲ್ಲಿ ಆ ಮಕ್ಕಳು ಇದ್ದಾರೆ ಅಂತ ಹೇಳಿದಂಥ ತಪ್ಪಾಗಲಾರ್ದು, ಅಂಥ ಮಕ್ಕಳಿಂದ ಈ ಯೋಜನೆ ಶುರು ಆಗಿದೆ. ಯಾಕೆಂದ್ರೆ ಮೊಟ್ಟೆನ ಅರ್ಧ ಮಾಡಿ ಪಕ್ಕದಲ್ಲಿರೋರಿಗೆ ಇಲ್ಲ ನೀನು ತಗೋ ಅಂತ ಹೇಳಿ ಸೀನಿಯರಿಗೆ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ಆ ಗುಣಗಳನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಕಾರ್ಯಕ್ರಮಗಳು ಹೇಳಿದ ತಕ್ಷಣ ಬಡವ್ರ ಪರವಾಗಿ ಏನಾರು ಇದ್ದಾಗ ಅವ್ರಿಗೆ ಸಹಕಾರ ಮಾಡಬೇಕು, ಬಡವ್ರಿಗೆ ಮಾಡಬೇಕು ಅಂತ ಹೇಳಿದಾಗ ಅವರು ಫಸ್ಟ್ ನಿರ್ಧಾರ ಟಕ್ ಅಂತ ಹೇಳಿ ತಗೊಂಡ್ಬಿಡ್ತಾರೆ. ನಾನು ಯಾಕೆಂದ್ರೆ ಬಜೆಟ್ ತುಂಬಾ ಇರ್ತದೆ, ಈ ಗ್ಯಾರಂಟಿ ಎಲ್ಲ ಕೊಡಬೇಕಂದ್ರೆ 1,000 crore ಬೇಕು. ಆದರೆ ಮೊಟ್ಟೆನ ದಯವಿಟ್ಟು ನೀವು ಎಲ್ಲರಿಗೂ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಡಿ ಅಂತ ಹೇಳಿದಾಗ ಅವ್ರು ಹಿಂದೆ ಮುಂದೆ ನೋಡಲಿಲ್ಲ. ಇಲ್ಲ ಮದು, 1-10 class ಎಲ್ಲರಿಗೂ ಕೂಡ ಮೊಟ್ಟೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ, ಅದ್ರ ಜೊತೆಗೆ ಒಂದೇ ಮೊಟ್ಟೆ ಪೌಷ್ಟಿಕತೆಗೆ ಸಾಲದಿಲ್ಲ, ಅವರಿಗೆ 2 ವಾರದಲ್ಲಿ ಕೊಡ್ತಕ್ಕಂಥದ್ದನ್ನು ಅಂತ ಹೇಳಿದರೆ ಅದೇ ಕಾರ್ಯಕ್ರಮ ಇವತ್ತು ಉದ್ಘಾಟನೆಯನ್ನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಮತ್ತು ಅನುದಾನಿತ ಮಕ್ಕಳಿಗೆ, ಅಂದರೆ ಸುಮಾರು 60 lakh ಮಕ್ಕಳಿಗೆ, 60 lakh ಮಕ್ಕಳಿಗೆ ವಾರದಲ್ಲಿ 1,20,000 ಮೊಟ್ಟೆಗಳ ಒಂದು ಕಾರ್ಯಕ್ರಮಗಳನ್ನು ಅವರಿಗೆ ಪೌಷ್ಟಿಕತೆಗೆ ಇವತ್ತು ನಮ್ಮ ಸರ್ಕಾರದ ಕೊಡ್ತಾ ಇದೆ ಅಂತ ಹೇಳಿದರೆ, ನಮ್ಮ ಮಕ್ಕಳು ಪೌಷ್ಟಿಕತೆಯಿಂದ ಅವರು ಬೆಳಿಬೇಕು, ಅವ್ರು ಗಟ್ಟಿ ಬೆಳಿಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಅದನ್ನು ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದೆ ನನ್ನ ಇಲಾಖೆಯಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಈಗೆಲ್ಲ ಮಾತಾಡ್ಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಹೇಳ್ತಾ ಇದ್ರು, ಇಲ್ಲ ಶಾಲೆಗಳನ್ನು ಹೆಚ್ಚುವರಿ ಮಾಡಬೇಕು, ಇಲ್ಲೂ ಕೂಡ ಮನವಿಯನ್ನು ಕೊಟ್ಟರು, PUC college ಬೇಕು ಎಲ್ಲದೂ ಕೂಡ. ನಾವು ಬಂದು 75-80 days ಆಗಿದೆ, ನೀವು ವಿಶ್ವಾಸ ಇಟ್ಕೊಳ್ಳಿ, ಇನ್ನು 1-1.5 years ಇಲ್ಲ ಹೈಯೆಸ್ಟ್ 2 years ಇಡೀ ರಾಜ್ಯದಲ್ಲಿ ಶಿಕ್ಷಣ ರೀತಿಯನ್ನು ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಿಮಗೆ ತೃಪ್ತಿ ತರ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು, ಅದಕ್ಕೆ ನಿಮ್ಮ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬೇಡಲಿಕ್ಕೆ ಇಷ್ಟಪಡ್ತೀನಿ. ಆಗಲೇ ನಾವು ಕ್ರಿಯಾಶೀಲವಾಗಿ ಎಲ್ಲ ಈಗಾಗಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ಯಾವ ರೀತಿ ಭವಿಷ್ಯಕ್ಕೆ ಯಾವ ರೀತಿ ಬೇಕು ಅಂತೇಳಿ ಬಂದಾಗ ಅದೇ ನಾಗೇಶ್ ಅವರು ಭಾಷಣ ಮಾಡ್ಬೇಕಾದ್ರೆ ಹೇಳಿದರು, ಬಂದ ತಕ್ಷಣ ಕೆಲವು ವಿಚಾರಗಳನ್ನು ಕೇಳಿದಾಗ, ಯಾಕೆಂದರೆ ಇತಿಹಾಸ ಎಲ್ಲ ಈ ಟ್ರಾನ್ಸ್ಫರ್ಸಲ್ಲಿ ಎಲ್ಲರೂ ಕೂಡ ಬಯಸ್ಕೊಳ್ತಾರೆ. ನೀವೆಲ್ಲ ನೋಡಿದಿರಿ ಟ್ರಾನ್ಸ್ಫರ್ಸ್ ಇಷ್ಟು ಮಾಡಿಬಿಟ್ರು ಅಷ್ಟು ಮಾಡಿಬಿಟ್ರು ಲಂಚ ಹೊಡೆದ್ರು ಅಂತ. ನಮ್ಮ ಇಲಾಖೆಯಲ್ಲಿ ಲಂಚ ಹೊಡೆಯೋ ಪ್ರಶ್ನೆನೇ ಬರಲ್ಲ, ಯಾಕೆಂದ್ರೆ ಎಲ್ಲ ನಮ್ಮದು ಕೌನ್ಸಿಲಿಂಗಲ್ಲಿ ನಡೆಯೋದು, ಯಾರು ನಾನು ಮಾಡೋದಿಲ್ಲ. 31,000 ಒಳಗೆ ನಾವೇನು ಟ್ರಾನ್ಸ್ಫರ್ ಮಾಡಿದ್ದೀವಿ ಒಂದು ಕೂಡ ವೈಯಕ್ತಿಕವಾಗಿ ನಾನು ಮಾಡಿರೋದಲ್ಲ, ಆಟೋಮೆಟಿಕ್ ಆಗಿ ಟೀಚರ್ಸೇ ಮಾಡಿರೋದು ಇಡೀ ರಾಜ್ಯದಲ್ಲಿ. ಇದು ಒಂದು ಇತಿಹಾಸ. 31,000 90,000 ಏನೋ ಅರ್ಜಿ ಬಂದಿತ್ತು, 87,000 ಏನೋ. ಅದಾದಮೇಲೆ ಈಗ ಇನ್ನೊಂದು ಸಮಸ್ಯೆ ಹುಟ್ಕೊಂಡಿದೆ, ಯಾಕಂದ್ರೆ ಜನಪ್ರತಿನಿಧಿಗಳು ಇದ್ದಾರೆ, ರವಿಯವರೇ ನಮಗೆ ಗೊತ್ತಿದೆ, ಚೆಲುವಣ್ಣವರು ಕೂಡ ಅದನ್ನು ಹೇಳಿದರು ಮಧು. ಈ ಟ್ರಾನ್ಸ್ಫರ್ ಆದಮೇಲೆ ಕೆಲವು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 30,000 ಅತಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲ ಇನ್ನೂ 10,000 ಅತಿಥಿ ಶಿಕ್ಷಕರನ್ನು ಗ್ರ್ಯಾಂಟ್ ಮಾಡಿ ಕೊಟ್ಟಿದ್ದಾರೆ. ಇನ್ಮೇಲೆ ಎಲ್ಲೆಲ್ಲಿ ಯಾವ ಟೀಚರ್ಸು ಒಂದು ಕಡೆಗೆ ಹೋಗಿದ್ದಾರೆ, ಅವ್ರಿಗೆ ಎಲ್ಲೆಲ್ಲಿ ತೊಂದರೆ ಆಗಿದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ, ಅಲ್ಲಿ ನಾ ಕೊಡ್ತಕ್ಕಂಥದ್ದನ್ನು, ಯಾಕೆಂದರೆ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ, ಈಗೆಲ್ಲ ಜೊತೆಗೆ ಬಂದಿದ್ವಿ. ಇದಾದಮೇಲೆ ನಿಮ್ಮ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಮೀಟಿಂಗ್ನು ಕೂಡ ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ನಾವು ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇಟ್ಕೊಂಡಿದ್ವಿ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ನಾವು ಹೋಗಿ
ಜನಪ್ರತಿನಿಧಿಗಳ ಜೊತೆಗಿದ್ದು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ವಿ. ಯಾಕಂದ್ರೆ ಸಮಸ್ಯೆಗಳು ಮಿನಿಸ್ಟ್ರಿಗೆ ಒಬ್ಬರಿಗೆ ಗೊತ್ತಾಗೋದಿಲ್ಲ, ಅವ್ರ ಜೊತೆಗಿದ್ದು ಚರ್ಚೆ ಮಾಡಿ. ಯಾಕಂದ್ರೆ ಮತ ಕೇಳಿದವರು ಜನಪ್ರತಿನಿಧಿಗಳು, ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಹೇಳಿರ್ತೀರಿ ನಮಗೊಂದು ಸ್ಕೂಲ್ ಕೊಡ್ರಿ, ನಮಗೊಂದು ಬಿಲ್ಡಿಂಗ್ ಕೊಡ್ರಿ, ಮನೆ ಹಾಕ್ಕೊಡ್ರಿ, ಎಲ್ಲದೂ ಅಷ್ಟೇ. ಆ ಸಮಸ್ಯೆ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರನ್ನ ಇಟ್ಕೊಂಡು, ಯಾಕಂದ್ರೆ ಈ ಸರ್ಕಾರದ ಪಾಲ್ದಾರಲ್ಲಿ ಬರೀ ಮಿನಿಸ್ಟರ್ ಅಲ್ಲ, ಬರೀ ಅಧಿಕಾರಿ ವರ್ಗದವರಲ್ಲ, ನಿಮ್ಮ ಜನಪ್ರಿಯ ಶಾಸಕರು ಕೂಡ ಅದರಲ್ಲಿ ಪಾತ್ರದಾರರು ಇರ್ತಾರೆ. ಅವರ ಒಂದು ಮಾರ್ಗದರ್ಶನವನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾ ಮಾಡಿದ್ದೆ. ನಾನು ಕೇಳೋದಿಷ್ಟೇ, ಸಮಸ್ಯೆ ತುಂಬ ಇದೆ. ನಾನು ಮಾಹಿತಿ ಕೊಡ್ತೀನಿ, ಎಲ್ಲೇ ಹೋದ್ರೂ ಹೇಳಬೇಕಾಗತ್ತೆ. ನನ್ನ ಇಲಾಖೆಯಲ್ಲಿ ಸುಮಾರು ಎಲ್ಲ ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆ ಎಲ್ಲ ಸೇರಿ ಬರೀ 1,20,00,000 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಟೋಟಲ್ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಗಾತ್ರ, ಭಾಳ ಸಮಸ್ಯೆಗಳು ಅಷ್ಟೇ ಇದ್ದಾವೆ. ಆದರೆ ಉತ್ತರ ಕೊಡ್ತಕ್ಕಂಥ ಹುಮ್ಮಸ್ಸಿದೆ, ಆ ವಿಶ್ವಾಸ ಇದೆ, ಆ ಛಲ ಇದೆ. ಆ ರೀತಿ ನಮ್ಮ ನಾಯಕರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರನು ಕೂಡ ನನ್ನ ಪರವಾಗಿರೋದ್ರಿಂದ ಅದು ಅನುಕೂಲ ಆಗ್ತಾ ಇದೆ. ಆ ವಿಶ್ವಾಸಕ್ಕೆ ನೀವು ಸಮಯ ಕೊಡಬೇಕು ಅಂತಕ್ಕಂಥದ್ದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಎಲ್ಲ ಇದೆ, ಸಾಕಷ್ಟು ಸಮಸ್ಯೆಗಳು, ಟೀಚರ್ಸ್ ಇದೆ, ಅತಿಥಿ ಶಿಕ್ಷಕರದ್ದಿದೆ, ಎಲ್ಲ ಕೊರತೆಗಳನ್ನು ನೀಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಈ ಕಾರ್ಯಕ್ರಮವನ್ನು ಅಧಿಕಾರಿ ವರ್ಗದವರು ಒಳ್ಳೆ ರೀತಿಯಲ್ಲಿ ಅದನ್ನು ಮಕ್ಕಳಿಗೆ ಸಲ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿ. ಯಾಕೆಂದ್ರೆ ಇದು ಭಾಳ ಒಂದು ಮಾನವೀಯ ಒಂದು ಇಲಾಖೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ನನ್ನ ಪುಣ್ಯ ಭಾಗ್ಯ. ಇಂಥ ಇಲಾಖೆಯನ್ನು ಮಾನ್ಯ ಸಚಿವ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಭಾಗ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ನಾನು ಮಾನ್ಯ ಉಸ್ತುವಾರಿ ಸಚಿವರುಗಳಾಗಿರ್ತಕ್ಕಂಥ ಚೆಲುವಣ್ಣವರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮದ ಅದ್ಭುತವಾಗಿರ್ತಕ್ಕಂಥ ರೂವಾರಿ ಸನ್ಮಾನ್ಯ ರವಿಕುಮಾರ್ ಅವರು, ತುಂಬ ದಿವಸ ನಾವು ಎತ್ತಿನ ಗಾಡಿಯ ಮೇಲೆ ಹೋಗಿರಲಿಲ್ಲ. ನಮ್ಮ ಕಡೆಗೆಲ್ಲ ಚಕ್ಕಡಿ ಗಾಲಿ ಈ ಮರದಲ್ಲಿರ್ತದೆ, ನೀವಿದ್ದೆಲ್ಲ ಸ್ವಲ್ಪ ಈ ಕಡೆ ಟೈರ್ ಹಾಕ್ತಿರಿ ಸ್ವಲ್ಪ, ನೀವೆಲ್ಲ ಎಲ್ಲ ಅನುಕೂಲ ಇರೋರು ಅನ್ಸುತ್ತೆ. ನಾವೆಲ್ಲ ಬಡವರು ಕಾಡಿಗೆ ಹೋಗಿ ಮರ ಗಿಡ ಕಟ್ ಮಾಡಿ ಚಕ್ರ ಹಾಕಿತ್ತೀವಿ, ನೀವೆಲ್ಲ MRF ಟೈರ್ಸ್ ಯಾವ್ದಾದ್ರು ಒಳ್ಳೊಳ್ಳೆ ಟೈರ್ಸ್ ಎಲ್ಲ ಹಾಕತ್ತಿದೆ. ಬಹಳ ತುಂಬಾ ದಿವಸ ಆಗಿತ್ತು ಆ ತರ ಎತ್ತಿನ ಗಾಡಿ ಮೇಲೆ ನಾವು ಕೂಡ ಓಡಾಡದೆ, ಒಂದು ಆ ಕಡೆನೂ ಕಳಿಸಿ ನಾವು ಊರಿಗೆ ಹೋದಾಗ ಓಡಾಡ್ತಾ ಇರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ. ಮತ್ತೊಮ್ಮೆ ಎಲ್ಲ ಜನಪ್ರತಿನಿಧಿಗಳು, ಇಲ್ಲಿರ್ತಕ್ಕಂಥ ನಾಯಕರಿಗೆ, ಶಾಸಕ ಮಿತ್ರರಿಗೆ, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರು ಇರ್ಬೋದು, ಈ ಭಾಗದ ಎಲ್ಲ ಹಿರಿಯರು ಕೂಡ ಮತ್ತು ತಂದೆ ತಾಯಿಯವರಿಗೆ, ವಿಶೇಷವಾಗಿ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ, ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.